ಹೋಗ್ಲಿ, ಈ ಮದ್ವೆ ಬೇಡ ಅಂತನಾದ್ರೂ ಹೇಳಿದ್ಲಾ? ನಂಗ್ ಗೊತ್ತಿತ್ತು, ನಂಗ್ ಗೊತ್ತಿತ್ತು ಅವಳು ಹೀಗೆ ಏನೋ ಮಾಡ್ತಾಳೆ ಅಂತ. ಅವಳ ನಾಟಕ ನೋಡಿ ನೋಡಿ ನನಗಂತೂ ಸಾಕಾಗೋಗಿದೆ. ಅಲ್ಲ ಮತ್ತೆ, ಇಲ್ಲಿ ಇಷ್ಟೊಂದೆಲ್ಲ ಮಾತಾಡಿದ್ಲು, ಅಪ್ಪ ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತೆಲ್ಲ ಬೇಡ್ಕೊಂಡ್ಲು. ಅದೇನಿಲ್ಲ ಬಿಡು ಮಗಳೇ. ಅಯ್ಯೋ, ಅದನ್ನೆಲ್ಲ ಬಿಟ್ಬಿಡು ಮಗಳೇ ಅಂದ್ರೆ ಏನ್ರಿ ಅರ್ಥ? ಒಳ್ಳೆ ಮಾತಲ್ಲಿ ಈ ಮದ್ವೆನ ನಿಲ್ಸಕ್ ಹೇಳಿ. ಈ ಮದ್ವೆ ಆಗಕ್ಕೆ ನಾನು ಭಾಗ್ಯ ಅಂತೂ ಬಿಡಲ್ಲ, ಅದಂತೂ ಪಕ್ಕ. ಅಲ್ಲ, ಆವಾಗಿಂದ ನಾನು ಅತ್ತೆ ಇಷ್ಟೆಲ್ಲ ಮಾತಾಡ್ತಿದ್ರು, ನೀವ್ಗಳು ಏನು ಹೇಳ್ತಿಲ್ವಲ್ಲ. ನೀವ್ಗಳು ಹೀಗ್ ಸುಮ್ನೆ ಇದ್ರೆ ನಮ್ಗೆ ಏನಂತ ಅರ್ಥ ಆಗ್ಬೇಕು? ಏನ್ ಗೊತ್ತಾಗುತ್ತೆ ಹೇಳಿ. ಅಪ್ಪ ಏನ್ ಮಾಡ್ತಿದ್ದೀರಿ ನೀವು? ತಪ್ಪು ತಿಳ್ಕೋಬೇಡಿ, ನಿಮ್ ಕೈ ಮುಗಿದ್ ಕೇಳ್ಕೊತಿದ್ದೀನಿ. ಮದ್ವೆ ನಿಲ್ಸೋ ಪ್ರಯತ್ನ ಬೇಡ, ಇಲ್ಲಿಂದ ಹೊರಡ್ತೀನಿ. ಏನ್ ಹೇಳ್ತಿದ್ದೀರಾ ನೀವು? ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಕುಸುಮ ಅವ್ರೆ, ತಮಾಷೆ ಮಾಡ್ತಾ ಇಲ್ಲ, ನಿಜ ಹೇಳ್ತಿದ್ದೀವಿ. ದಯವಿಟ್ಟು ಹೊರಟ್ಬಿಡಿ, ಈ ಮದ್ವೆ ನಿಲ್ಸೋ ಪ್ರಯತ್ನ ಎಲ್ಲ ಬೇಡ. ಅಮ್ಮ ಏನ್ ಹೇಳ್ತಿದ್ದೀರಿ ನೀವು? ನಿಮ್ಗೆ ಶ್ರೇಷ್ಠ ಈ ಮದ್ವೆ ಆಗ್ಬಾರ್ದು ಅಂತ ತಾನೆ ಇದ್ದಿದ್ದು. ಇದ್ದಕ್ಕಿದ್ದ ಹಾಗೆ ಯಾಕೆ ನಿಮ್ ನಿರ್ಧಾರಗಳನ್ನ ಬದಲಾಯಿಸ್ತಿದ್ದೀರಿ? ಯಶೋಧ ಅವ್ರೆ, ಶ್ರೀವರ ಅವ್ರೆ, ನಿಮ್ ಮಗಳ ಮೇಲೆ ನಿಮ್ಗೇನಾರು ಅಂಧ ಅಭಿಮಾನನ? ಸ್ವಲ್ಪ ಯೋಚನೆ ಮಾಡಿ ನೀವು. ಹೌದು, ಅಂತದ್ ಏನ್ ಹೇಳಿದ್ಲು ನಿಮ್ಗೆ ಅಲ್ಲಿ ಕರ್ಕೊಂಡೋಗಿ? ನೋಡಿ, ನೀವ್ಗಳು ಯಾವ್ದಕ್ಕೂ ಹೆದರ್ಕೋಬೇಡಿ, ನಾನು ಮತ್ತೆ ಅತ್ತೆ ನಿಮ್ ಜೊತೆ ಇರ್ತೀವಿ. ಇರಿ, ಅವಳನ್ನ ನಾನೇ ವಿಚಾರಿಸ್ಕೋತೀನಿ, ಮಾಡ್ತೀನಿ ಅವಳಿಗೆ. ಮಗಳೇ, ನನ್ನ ಅಪ್ಪ ಅಂತ ಕರಿತೀಯಲ್ವಾ? ಅಪ್ಪ ಅನ್ನೋ ಪ್ರೀತಿ ಇದ್ರೆ ದಯವಿಟ್ಟು ನಾನು ಹೇಳೋದು ಕೇಳಿ, ಇಲ್ಲಿಂದ ಹೊರಡ್ಬಿಡಿ. ಅಲ್ಲ, ನಿಮ್ಮಿಬ್ಬರಿಗೆ ಏನಾಗಿದೆ? ಆ ಶ್ರೇಷ್ಠ ಅಲ್ಲಿ ಕರ್ಕೊಂಡು ಹೋಗಿ ನಾಲ್ಕು ಹನಿ ಕಣ್ಣೀರ್ ಹಾಕಿದ ತಕ್ಷಣ ಕರ್ಗೋದ್ರ ನೀವು? ಅದ್ ಹಾಗಲ್ಲ ಕುಸುಮ ಅವ್ರೆ, ವಿಷಯ ಏನು ಅಂದ್ರೆ. ಅಯ್ಯೋ, ಏನು ಹೇಳಕ್ ಬರ್ಬೇಡಿ ನೀವು. ಇಲ್ಲೋಡಿ, ಮದ್ವೆ ನಿಲ್ಸೋ ತನಕ ನಾನಾಗ್ಲಿ ಭಾಗ್ಯ ಆಗ್ಲಿ ಈ ಜಾಗ ಬಿಟ್ಟು ಕದಲಲ್ಲ. ಇದ್ ನಿಮ್ ಕೈಯಲ್ಲ, ಕಾಲ್ ಅನ್ಕೋತೀನಿ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ ಯಶೋಧ. ದಯವಿಟ್ಟು, ಯಾಕೆ ಏನಂತ ಕೇಳ್ಬೇಡಿ, ಹೊರಟ್ಬಿಡಿ. ಅನಿ, ಎಂತ ಒಳ್ಳೆ ಕೆಲಸ ಮಾಡ್ದೆ. ಅತ್ತೆ ಬನ್ನಿ, ಅತ್ತೆ ಹೋಗೋಣ. ಇವ್ರುಗಳು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದ್ಮೇಲೆ ಖಂಡಿತ ಏನೋ ನಡೆದಿರುತ್ತೆ. ಅದು ಅಲ್ದೆ ಇವ್ರಿಗೆ ಇವ್ರ ಮಗಳ ಮದ್ವೆನ ಅವನ್ ಜೊತೆನೆ ಮಾಡಿಸ್ಬೇಕು ಅಂತಿದ್ರೆ ನಾವಾದ್ರೂ ಏನ್ ಮಾಡಕ್ಕಾಗತ್ತೆ ಹೇಳಿ? ಆಮೇಲೆ ನಮ್ಮಿಂದ ಇನ್ನೊಂದು ಅನಾಹುತ ಆಗದ್ ಬೇಡ, ಬನ್ನಿ ಹೋಗೋಣ.
ನೀವಾದ್ರೂ ಒಂದ್ ಹೆಣ್ಣಿನ ಜೀವನ ಹಾಳಾಗಕ್ ಬಿಡಲ್ಲ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ನೀವಿಬ್ರು ಅವಳ ಜೊತೆ ಸೇರ್ಬಿಟ್ರಿ ಅಲ್ಲ. ಒಂದು ವೇಳೆ ಈ ಮದ್ವೆ ಏನಾರು ಆದ್ರೆ ಒಂದ್ ಹೆಣ್ಣಿನ ಸಂಸಾರ ಹಾಳ್ ಮಾಡಿದ ಶಾಪ ನಿಮ್ಮಿಬ್ರು ತಟ್ಟೆ ತಟ್ಟೆ. ಏನು ದೊಡ್ಡ ಸಾಧನೆ ಮಾಡಿದೀನಿ ಅನ್ಕೊಂಡಿದೀಯಾ? ಅದಕ್ಕೆ ನಗ್ತಾ ನಿಂತಿದೀಯಾ? ಅತ್ತೆ, ಇವಳ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ, ಬನ್ನಿ ಹೋಗೋಣ. ಏನೇ ಬಾಡ್ಗೆ ಮಮ್ಮಿ, ಅವಾಗ ಏನೋ ದೊಡ್ಡದಾಗಿ ಕೋಟೆ ಶಿಲೆ ಅಂತೆಲ್ಲ ಹೇಳ್ತಿದ್ದೆ, ಇವಾಗ ನೋಡು ಏನಾಯ್ತು ಅಂತ. ನಿಜವಾಗ್ಲೂ ಭಾಗ್ಯ, ಇವ್ರು ಈ ತರ ಬದಲಾಗ್ತಾರೆ ಅಂತ ನಾ ಕನಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ಶ್ರೇಷ್ಠನೇ ಅವ್ರ ಅಪ್ಪ ಅಮ್ಮಗೆ ಏನೋ ಮಾಡಿರ್ತಾಳೆ ಅತ್ತೆ. ಅಲ್ಲ ಅತ್ತೆ, ಇದ್ದಕ್ಕಿದ್ ಹಾಗೆ ಅವ್ರ ಈ ತರ ಬದ್ಲಾಗ್ತಾರೆ ಅಂದ್ರೆ ಖಂಡಿತ ಇವಳು ಏನೋ ಮಾಡಿರ್ತಾಳೆ. ಅಲ್ಲ ಅತ್ತೆ, ಇನ್ನೊಬ್ರ ಜೀವನನ ಹಾಳ್ ಮಾಡೋದಕ್ಕೆ ಇವಳು ಇಷ್ಟು ಆಸಕ್ತಿ ತೋರಿಸ್ತಾಳೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಹೌದು ಭಾಗ್ಯ, ಇವಳು ಒಂದ್ ದೊಡ್ಡ ಕೆಟ್ಟ ನಾಟಕ ಆಡಿ ಎಲ್ಲ ಸರಿಗಿದೆ ಅಂತ ನಂಬಿಸ್ಬಿಟ್ಟಿದ್ದಾಳು. ಅಷ್ಟಲ್ದೇರ ಮತ್ತೆ ಹೀಗ್ ಹೋಗ್ ಹಾಗ ಬರೋದ್ರಲ್ಲಿ ಈ ಮದ್ವೆ ನಿಲ್ಲಿಸ್ಬೇಕು ಅಂತಿದ್ದವರು ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಿಲ್ಲಿಸ್ಬೇಡಿ ಅಂತ ಬೇಡ್ಕೋತಿದಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು? ಎಂತ ಆಟ ಆಡಿದಾಳ ಅವಳು. ಕುಸುಮ ಆಂಟಿ, ಭಾಗ್ಯ ಹೋಟ್ಲ ಕುಸುಮ ಆಂಟಿ, ಭಾಗ್ಯ ಏನು ಮದ್ವೆ ನೋಡ್ದೆ ಹಾಗೆ ಹೋಗ್ತಾ ಇದ್ದೀರಾ? ನಾವೇನಾದ್ರೂ ಇಲ್ಲೇ ಇದ್ದಿದ್ರೆ ನಿನ್ ಮದ್ವೆ ಬದ್ಲು ನಿನ್ ನರ್ಕ ನರ್ಕ ನೋಡ್ತಿದ್ದೆ. ಅದ್ ಗೊತ್ತಿದೆ ಅಲ್ವಾ ನಿಮ್ಮನ್ನ ಇಲ್ಲಿಂದ ಓಡಿಸ್ತಾ ಇರೋದು? ಕುಸುಮ ಆಂಟಿ, ನನ್ಗೂ ನೀವ್ ಇಲ್ಲಿರ್ಬೇಕು ಅಂತ ಆಸೆ, ಆದ್ರೆ ಏನ್ ಮಾಡೋದು, ನಿಮ್ ಬಾಯೇ ಸರಿ ಇಲ್ಲ, ಅದಕ್ಕೆ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾ ಇರೋದು. ಏ ಸಾಕು, ನಿಲ್ಸೆ, ನನ್ಗೂ ಇದನ್ನೆಲ್ಲ ಕೇಳಿ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ಅದಕ್ಕೆ ಹೇಳ್ತಾ ಇರೋದು ಹೊರಡಿ ಇಲ್ಲಿಂದ, ಹೊರಡಿ ಹೊರಡು ಭಾಗ್ಯ ಹೊರಡು. ಅತ್ತೆ ಬನ್ನಿ ಅತ್ತೆ. ಆ ಭಾಗ್ಯ ಬನ್ನಿ. ಭಾಗ್ಯ, ಶ್ರೇಷ್ಠ ಮದ್ವೆ ಆಗದ್ನ ನೋಡಿಲ್ಲ ಅಂತ ಬೇಜಾರ್ ಮಾಡ್ಕೋಬಿಡ, ಟೈಮ್ ಟು ಟೈಮ್ ನಿಮ್ಗೆ ವಿಡಿಯೋ ಕಳಿಸ್ತಾನೆ ಇರ್ತೀನಿ. ನೀನು ನನ್ ಮದ್ವೆನ ನೋಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಅದಕ್ಕೆ ಅಲ್ವಾ ಭಾಗ್ಯ ಹೇಳಿದ್ದು ನೀ ನನ್ ಮದ್ವೆಗೆ ಇಂಪಾರ್ಟೆಂಟ್ ಯು ಆರ್ ಅಂತ. ಸೊ ಭಾಗ್ಯ ಬಾಯ್ ಬಾಯ್. ಕುಸುಮ ಆಂಟಿ ಬಾಯ್. ಆಂಟಿ, ಮದ್ವೆ ಆದ್ಮೇಲೆ ನಿಮ್ ಮನೆಗೆ ಒಂದಿನ ಊಟಕ್ಕೆ ಬರ್ತೀನಿ, ಭರ್ಜರಿಯಾಗಿ ಅಡಿಗೆ ಮಾಡ್ತಿ. ನೋಡಿ, ಮಂಟಪದ ಎದುರುಗಡೆ ಮಾಡಿರೋ ಡೆಕೋರೇಷನ್ಸ್ ನನ್ಗೆ ಇಷ್ಟ ಆಗಿಲ್ಲ, ಚೇಂಜ್ ಮಾಡಿ. ಆಗೋದಿಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ. ನಾನೊಂದು ಡಿಸೈನ್ ನ ಫೈನಲ್ ಮಾಡಿ ಡೆಕೋರೇಟ್ ಮಾಡಿದ್ಮೇಲೆ ಮುಗೀತು, ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ನೀವ್ ಈಗ ಬಂದು ಅಚ್ಚ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಹೇಗ್ ಮಾಡ್ಲಿ? ಮಾಡೋದಿಲ್ಲ ಮೇಡಮ್. ಏಯ್, ನನ್ಗೆ ಆಗಲ್ಲ ಅಂತ್ಯ. ಏನ್ ಮೇಡಮ್ ಕೋಪ ಬಂತ? ಕೋಪ ಬರ್ಲಿ ಅಂತ ತಾನೇ ನಾನು ಈ ರೀತಿ ಹೇಳಿದ್ದು. ಜಕ ಜಾಕು ರೀ ಮಿಸ್ಟರ್, ನೀವ್ ಈ ತರ ನನ್ ಇರಿಟೇಟ್ ಮಾಡ್ತಿದ್ರೆ ನನ್ ಮದ್ವೆಗಿಂತ ಮುಂಚೆ ನಿಮ್ ತಿಥಿ ಆಗತ್ತೆ. ಜಕ ಜಾಕು ಮೇಡಮ್, ನಾನು ಒಬ್ನೇ ಕಾಮಿಡಿ ಮಾಡೋದು ಅಂತ ಅನ್ಕೊಂಡಿದ್ದೆ, ನೀವ್ ನೋಡಿದ್ರೆ ನನ್ಗಿಂತ ಹೆವಿ ಕಾಮಿಡಿ ಮಾಡ್ತಾ ಇದ್ದೀರಾ.
ಅಲ್ಲ ಮೇಡಮ್, ಈ ಮದುವೆ ಮಂಟಪದಲ್ಲಿ ತಿಥಿ ಎಲ್ಲಾದ್ರೂ ಆಗುತ್ತಾ? ಇದಾಗೋ ಜಾಗನ ನೆವರ್. ತಿಥಿ ಆಗೋದು ಏನಿದ್ರು ಮೂರ್ ನದಿ ಸೇರೋ ಜಾಗ, ಅದನ್ನ ಸಂಗಮ ಅಂತಾರೆ. ಬೇಕಿದ್ರೆ ನಿಮಗ್ ಡೌಟ್ ಇದ್ರೆ ಈ ಮದುವೆ ಆದ್ಮೇಲೆ ನಿಮ್ಮ ತಿಥಿನ ಅಲ್ಲೇ. ಜಕ್ಕು ಮೇಡಮ್, ಜಕ ಜಾಕು, ಸುಮ್ನೆ ತಮಾಷೆ ಫನ್. ರೇ, ನಿಮ್ ಜೋಕ್ ಮನೆಗ್ ಬೆಂಕಿ ಬೀಳಿ, ಹೋಗ್ರಿ, ಹೋಗಿ ಎಲ್ಲ ಚೇಂಜ್ ಮಾಡಿ. ಇಲ್ಲ ಅಂದ್ರೆ ನಾನ್ ನಿಮ್ನ ಚೇಂಜ್ ಮಾಡ್ತೀನಿ. ಓಕೆ ಓಕೆ, ಚೇಂಜ್ ಮಾಡ್ತೀನಿ ಮೇಡಮ್. ಇಡಿಯಟ್, ಅದೆಷ್ಟಲ ಕಾಲ್ ಮಾಡಿ ಸಾಯ್ತಾನು, ಒಳ್ಳೆ ಇರಿಟೇಷನ್ ಸವಾಸ ಆಯ್ತು. ನೋಡು ಮಹೇಶ, ನಿನ್ ಕಾಲ್ನ ರಿಸೀವ್ ಮಾಡ್ತೀನಿ, ನೀನ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ ಅಂತೆಲ್ಲ ಅನ್ಕೋಬೇಡ. ಈ ಮದ್ವೆ ಆಗೋವರೆಗೂ ಅಷ್ಟೇ, ಅದಾದ್ಮೇಲೆ ನೀನ್ ಯಾರು, ನಾನ್ ಯಾರು? ನಾನಂತೂ ನಿನ್ ಕಾಲ್ ರಿಸೀವ್ ಮಾಡಲ್ಲ ಮಹೇಶ. ನೀನಲ್ಲಿ ದುಡ್ಡಿನ ಆಸೆಗೋಸ್ಕರ ಪೂಜೆನ ಕಾಯ್ತಾ ಇರು. ಆಮೇಲೆ ನಿನ್ ಕೈಗೆ ಚಿಪ್ಪೆ ಸೊಸೆ ಬಂತು. ಅಯ್ಯೋ ನನ್ ಚಿನಿಮಿಣಿ, ಯಾಕೆ ಯಾಕೆ ಆಗ್ದೇ ಇರೋ ಮದ್ವೆಗೆ ಇಷ್ಟೊಂದೆಲ್ಲ ಸಂಭ್ರಮ ಪಡ್ತಾ ಇದ್ಯಾ? ಹೇಳ್ದೆ ನೀನು ಏನ್ ಹೇಳ್ದೆ? ಅಯ್ಯಯ್ಯ, ಅದ್ಯಾಕ್ ಒಳ್ಳೆ ನಾಯಿ ಕಡ್ದಿರೋಳ್ ತರ ಆಡ್ತಿದ್ಯಾ? ಸಮಾಧಾನ ಸೊಸೆ ಮುತ್ತು, ಸಮಾಧಾನ. ಏನ್ ಗೊತ್ತಾ ಸೊಸೆ ಮುತ್ತು, ಈಗ ನಾನ್ ಏನ್ ಕೇಳ್ತಾ ಇದೀನಿ ಹೇಳು? ಆಗದೇ ಇರೋ ಈ ಮದ್ವೆಗೆ ಇಷ್ಟೊಂದೆಲ್ಲ ಯಾಕ್ ಸಂಭ್ರಮ ಪಡ್ತಿದ್ಯಾ ಅಂತ. ಏ, ಯಾರ್ದೆ ಆಗ್ದಿರೋ ಮದ್ವೆ, ನನ್ ಮದ್ವೆ ನಡ್ದೆ ನಡೆಯುತ್ತೆ, ಇದನ್ನ ಯಾರಿಂದನು ತಪ್ಪಿಸೋದಕ್ ಸಾಧ್ಯನೇ ಇಲ್ಲ. ಅದ್ರಲ್ಲೂ ನಿನ್ನಿಂದ ತಪ್ಸಕ್ಕೆ ಸಾಧ್ಯನೇ ಇಲ್ಲ. ಹೋಗಕ್ಕಿಂತ ಮುಂಚೆ ನನ್ಗೊಂದ್ ವಿಷಯ ಹೇಳ್ಬಿಟ್ಟು ಹೋಗು. ಪೂಜಾ ಎಲ್ಲೇ? ಪೂಜನಾ? ಯಾರದು? ಯಾರ ಬಗ್ಗೆ ಕೇಳ್ತಿದ್ಯಾ ನೀನು? ನೋಡು ಚಿನ್ಮಣಿ, ನಾಟಕ ಮಾಡ್ಬೇಡ, ಎಲ್ಲಿದ್ದಾಳೆ ಅಂತ ಹೇಳ್ಬಿಡು. ಯಾವಳಿ ಗೊತ್ತು, ಇಲ್ಲೇ ಏನಾದ್ರೂ ಆಯ್ಕೊಂಡ್ ತಿಂತಿರ್ಬೋದು. ಹೇಗಿದ್ರು ಬಿಟ್ಟಿ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ನೋಡು ಚಿನ್ಮಣಿ, ಸುಮ್ನೆ ನನಗ್ ಕೋಪ ಬರ್ಸ್ಬೇಡ. ನನಗ್ ಚೆನ್ನಾಗ್ ಗೊತ್ತು ಪೂಜಾ ದೇವಿಗೆ ನೀನು ಏನೋ ಮಾಡಿದ್ಯಾ ಅಂತ. ಯಾಕಂದ್ರೆ ಅವಳು ನಿನ್ ಜೊತೆಗೆ ಬಂದಿದ್ದು, ಆಮೇಲಿಂದ ಎಲ್ಲೂ ಕಾಣ್ತಾ ಇಲ್ಲ. ಪಕ್ಕ ನೀನೇ ಏನೋ ಮಾಡಿರ್ತೀಯ. ಹೇಳು ಹೇಳು, ಅವಳು ಎಲ್ಲಿದ್ದಾಳೆ ಹೇಳು. ಸುಮ್ನೆ ನಾನ್ ನಿನಗ್ ಹೇಳೋದ್ ಬೇಡ, ಪಾಪ ನಿನಗ್ ಬೇಜಾರಾಗತ್ತೆ ಅಂತ ನಾನ್ ಸುಮ್ನೆ ಇದ್ದೆ ಕಣೆ. ಆದ್ರೆ ಏನ್ ಮಾಡೋದು, ಪದೇ ಪದೇ ನೀನೇ ಕೇಳ್ತಿದ್ಯಾ ಅಂದ್ರೆ ಹೇಳ್ತೀನಿ ಕೇಳು. ಪೂಜನೆ ನನ್ ದಾರಿಗೆ ಮುಳ್ಳಾಗಿದ್ಲು. ಆ ಮುಳ್ಳ ಹೇಗ್ ಹೊಸ್ಕಾಕ್ಬೇಕೋ ಹಾಗ ಹೊಸ್ಕಾಕಿದ್ದೀನಿ. ನಾನ್ ಏನ್ ಮಾಡಿದ್ದೀನಿ, ಯಾಕ್ ಮಾಡಿದ್ದೀನಿ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿರು? ಆಯ್ಸ್ ಅಂದ್ರಿ. ಇವ್ರೇನಾದ್ರೂ ಶ್ರೇಷ್ಠನ್ ಮದ್ವೆ ಹೋಗಿದ್ರೆ ಯಾಕ್ ನಮ್ ತಲೆಯಲ್ಲಿ ಈ ವಿಷಯ ಇಷ್ಟು ಹಿಂಸೆ ಮಾಡ್ತಿದೆ? ಇವರು ತುಂಬಾನೇ ನ್ಯಾಯಸ್ಥ, ಆದ್ರೂ ಶ್ರೇಷ್ಠ ಏನೇ ಮಾಡಿದ್ರು ಯಾಕ್ ಸುಮ್ನಿರ್ತಾರೆ? ಯಾಕ ಅವ್ಳ ತಪ್ಪಲ್ಲಿ ಇವ್ರಿಗೆ ತಪ್ಪು ಕಾಣಿಸ್ತಿಲ್ಲ? ಇಲ್ಲ, ಇಲ್ಲೇನು ಸರಿ ಹೋಗ್ತಿಲ್ಲ. ಶ್ರೇಷ್ಠ ಇವ್ರಿಗೆ ಯಾಕೆ ಇಷ್ಟು ಮುಖ್ಯ? ಭಾಗ್ಯ, ಹೋಟ್ಲಿಗೆ ಹೋಗ್ಲಿಲ್ವೇನೆ? ಭಾಗ್ಯ, ಅತ್ತೆ ಏನತ್ತೆ, ಏನಾದ್ರು ಬೇಕಿತ್ತ? ಏನಾಯ್ತು, ಏನ್ ಯೋಚನೆ ಮಾಡ್ತಿದೀಯಾ? ಅದೇ ಅತ್ತೆ, ಆ ಶ್ರೇಷ್ಠ ಮದ್ವೆ ವಿಷಯ. ಅಯ್ಯ, ಅವಳ ಮದ್ವೆಗೆ ಒಂದಿಷ್ಟು ಬೆಂಕಿ ಹಾಕು,
ಹಾಳಾಗ ಹೋಗ್ಲಿ. ಅಲ್ಲ ಅಲ್ಲ ಅಲ್ಲ, ಹಾಳಾಗ ಹೋಗ್ತಾಳೆ. ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದೀಯ? ನೀ ಯಾಕೆ ಕೆಲ್ಸಕ್ಕೆ ಹೋಗ್ಲಿಲ್ಲ? ಯಾಕೋ ಮನ್ಸೇ ಸರಿಗಿಲ್ಲ ಅತ್ತೆ. ಅಲ್ಲಿಗೆ ಹೋದ್ರು ಕೆಲ್ಸ ಅಂತೂ ಮಾಡಕ್ಕಾಗಲ್ಲ. ಅದಕ್ಕೆ ಫೋನ್ ಮಾಡ್ಬಿಟ್ಟು ಇವತ್ ಬರಲ್ಲ ಅಂತ ಹೇಳ್ಬಿಟ್ಟೆ. ಅಲ್ಲ ಭಾಗ್ಯ, ನೀ ಹೋಗ್ಲಿಲ್ಲ ಅಂದ್ರೆ ಸಮಸ್ಯೆ ಆಗಲ್ಲ ತಾನೆ? ಅಯ್ಯೋ ಇಲ್ಲ ಅತ್ತೆ, ಅಲ್ಲಿ ನನ್ ಜೊತೆ ಕೆಲ್ಸ ಮಾಡೋರೆಲ್ಲ ಇದಾರಲ್ಲ, ಅವ್ರು ನಿಭಾಯಿಸ್ತಾರೆ. ಆಯ್ತು, ಅವ್ರೆಲ್ಲ ನೋಡ್ಕೋತಾರೆ ನಿಜ. ಆದ್ರೆ ನೀನ್ ಯಾಕೆ ಸಪ್ಪೆ ಮುಖ ಮಾಡ್ಕೊಂಡಿದ್ಯಾ? ನೋಡು, ಇಡೀ ದಿವ್ಸ ಈ ತರ ಇರೋದಲ್ಲ, ಮನಸ್ ಸರಿಗಿಲ್ಲ ಅಂತ. ಆ ಯೋಚನೆ ಎಲ್ಲ ಬಿಟ್ಬಿಡು, ಅವಳ ಜೀವನ ಅವಳು ನೋಡ್ಕೋತಾಳೆ. ಇಲ್ಲ ಅತ್ತೆ, ನಂಗೆ ಯಾಕೋ ಈ ಶ್ರೇಷ್ಠ ಮಾಡ್ತಿರೋದು ಒಂಚೂರು ಸರಿ ಕಾಣಿಸ್ತಿಲ್ಲ. ಪಾಪ, ಅವಳು ಮದ್ವೆ ಆಗ್ತಿರೋ ಹುಡುಗನ ಹೆಂಡತಿ ಎಷ್ಟೆಲ್ಲ ಆಸೆ ಕನಸುಗಳನ್ನ ಕಟ್ಕೊಂಡಿರ್ಬೋದಲ್ವಾ? ಪಾಪ ಆ ಮಕ್ಕಳು, ಅಪ್ಪನ ಬಗ್ಗೆ ಇದೇನು ಗೊತ್ತಿಲ್ಲದೆ ಅವ್ರಗಳ ಅಪ್ಪ ಅಮ್ಮನ ಬಗ್ಗೆ ಏನೇನ್ ಆಸೆ ಕನಸುಗಳನ್ನ ಕಟ್ಕೊಂಡಿರ್ಬೋದಲ್ವಾ? ಇವಳು ಯಾಕತ್ತೆ ಇದು ಏನು ಅರ್ಥ ಆಗ್ತಿಲ್ಲ. ಅದು ಬಿಡಿ ಅತ್ತೆ, ಇವರು ಆ ಶ್ರೇಷ್ಠನ ಒಳ್ಳೆ ಸ್ನೇಹಿತೆ ಅಂತ ಹೇಳ್ತಾರಲ್ವಾ, ಇವ್ರ ಸ್ನೇಹಿತೆಗೆ ಇವ್ರಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬೇಕು ತಾನೆ? ಏನು ಹೇಳ್ತಿಲ್ಲ. ನನ್ಗ್ಯಾಕೋ ಇವರು ಶ್ರೇಷ್ಠನ್ ಮದ್ವೆಗೆ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ಹಾಳಾಗ ಹೋಗ್ಲಿ, ಈ ಶ್ರೇಷ್ಠ ಮದ್ವೆ ಆಗ್ತಿದ್ದಾಳಲ್ಲ ಆ ಹುಡ್ಗ, ಅವನ್ ಮೊದ್ಲು ಸರಿ ಇಲ್ಲ. ಹೆಂಡತಿ ಮಕ್ಳಿಗೆ ಮೋಸ ಮಾಡಿ ಮದ್ವೆ ಆಗ್ತಿದ್ದಾನೆ ಅಂದ್ರೆ ಅವನ್ ಎಂಥವ್ನ ಇರ್ಬೇಡ, ನೆನ್ಸ್ಕೊಂಡ್ರೆ ಅಸಹ್ಯ ಆಗ್ತಿದೆ. ಹೌದು ಭಾಗ್ಯ, ಆದ್ರೆ ಏನ್ ಮಾಡಕ್ಕಾಗತ್ತೆ ಹೇಳು? ನಾವ್ ಏನು ಮಾತಾಡೋ ಹಾಗಿಲ್ವಲ್ಲ. ಈಗ ನೋಡ್ದಿಯಲ್ಲ ಹೇಗ್ ನಮ್ ಬಾಯ ಮುಚ್ಚಿಸಿದ್ಲು ಅಂತ. ನೋಡು, ಆ ಮನೆ ಹಾಳು ಶ್ರೇಷ್ಠನ್ ಬಗ್ಗೆ ಯೋಚನೆ ಮಾಡಿ ನೀನ್ ದಿನ ಹಾಳು ಮಾಡ್ಕೋಬೇಡ, ಅರ್ಥ ಆಯ್ತಾ? ನಿನಗೆ ಗಂಡ ಮಕ್ಕಳು ಕೆಲ್ಸ ಅಂತ ಎಲ್ಲ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡು, ನಿನ್ ಜೀವನ ನೀನ್ ತೂಗಿಸ್ಕೊಂಡು ಹೋಗು. ಅಯ್ಯೋ, ನಾನ್ ಯಾಕೆ ಬಂದೆ ಅಂದ್ರೆ ನಂಗೊಂದ್ ಲೋಟ ಕಾಫಿ ತಂದ್ಕೊಡಮ್ಮ, ಅದನ್ ಕೇಳೋಣ ಅಂತ ಬಂದು ಅದೇ ಮರ್ತೆ ನೋಡು, ಬೇಗ ತಂದ್ಕೊಡು. ಎಂತ ಕೆಟ್ಟ ದಿನ ಇವತ್ತು, ಆ ಶ್ರೇಷ್ಠಯಿಂದ ಇಡೀ ದಿವಸ ಹಾಳಾಯ್ತು. ಇಷ್ಟೆಲ್ಲ ರಂಪ ರಾಧ್ಯ ಅಂತ ಆದ್ರು ನಾವ್ ಮದುವೆ ಆಗ್ತೀನಿ ಅಂತ ಕೂತಿದ್ದಾಳಲ್ಲ, ಎಂತ ಹಠಮಾರಿ ಆ ಹುಡುಗಿ. ಅವಳಿಗೆ ಏನ್ ಹೇಳ್ಬೇಕೋ ನನಗ್ ಒಂದು ಗೊತ್ತಾಗ್ತಿಲ್ಲ. ಅಯ್ಯ, ನಾನ್ ಯಾಕೆ ಹೇಳ್ಬೇಕು? ಎಲ್ಲಾದ್ರೂ ಹಾಳಾಗೋಗ್ಲಿ, ನನಗೇನಾಗ್ಬೇಕು? ಆದ್ರೆ ಇನ್ನೊಂದು ದಿನ ತ್ಯಾಂಡೇ ಸರ್ ಅಂತ ನನ್ನ ಮನೆ ಹೊಸಲೊಳಗ್ ಕಾಲ್ ಇಡ್ಬೇಕಂತೆ, ಕಾಲ್ ಮುರ್ದಾಕ್ಬಿಡ್ತೀನಿ.